ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ಮಹಿಳೆಯರ ಆರ್ಥಿಕತೆಯನ್ನು ಹೆಚ್ಚಿಸಿ ಬಡತನ ರೇಖೆಯಿಂದ ಹೊರಗೆ ತರುವುದೇ ಹೊಸ ಬೆಳಕು ಸಂಜೀವಿನಿ ಒಕ್ಕೂಟದ ಪ್ರಮುಖ ಗುರಿ ಎಂದು ಒಕ್ಕೂಟದ ಅಧ್ಯಕ್ಷ ವಿದ್ಯಾಭಾವಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗದ್ದನಕೇರಿಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಹೊಸ ಬೆಳಕು ಸಂಜೀವಿನಿ ಒಕ್ಕೂಟದ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಒಕ್ಕೂಟಕ್ಕೆ ಈಗಾಗಲೇ ಜಿಲ್ಲಾ ಪಂಚಾಯತಿಯಿಂದ 15 ಲಕ್ಷ ರೂಪಾಯಿಗಳು ದೊರೆತಿದ್ದು ಇದರಲ್ಲಿ 50 ಸಂಘಗಳನ್ನು ರಚನೆ ಮಾಡಿ ಎಲ್ಲಾ ಸಂಘಗಳ ಸದಸ್ಯರುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಿ ಅವರು ವಿವಿಧ ಉದ್ಯೋಗದಲ್ಲಿ ತೊಡಗುವಂತೆ ಮಾಡಿದೆ ಎಂದರು. ಹೀಗಾಗಿ ಗ್ರಾಮೀಣ ಮಟ್ಟದ ಮಹಿಳೆಯರು ಇಂತಹ ಸಂಘಗಳನ್ನು ಕಟ್ಟಿಕೊಂಡು ಉತ್ತಮ ರಚನಾತ್ಮಕ ಕಾರ್ಯಗಳನ್ನು ಮಾಡುತ್ತಾ ದೇಶದ ಅಭಿವೃದ್ಧಿಗೆ ಮುನ್ನಡೆ ಬರೆಯಬೇಕು ಎಂದರು. ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರು ಈಗ ಸ್ವಾತಂತ್ರ್ಯದಿಂದ ಸಬಲೆಯರಾಗುತ್ತಿದ್ದಾರೆ. ಜೊತೆಗೆ ಇದು ದುರ್ಬಲ ವರ್ಗದವರ ಬಾಳಿಗೆ ಸಂಜೀವಿನಿಯಾಗಿದ್ದು ಅಕ್ಕ ತಂಗಿಯರು ಇಂತಹ ಪ್ರಮುಖ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಂದಾ ತುಪ್ಪದ್, ಪೂಜಾ ಕಿರೆಮಾಡ್, ಕಮಲಾ ಚಿನ್ಗುಂಡಿ ಸೇರಿದಂತೆ ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು. ಆರ್ಥಿಕವಾಗಿ ಹಿಂದುಳಿದಂತ ಮಹಿಳೆಯರಿಗೆ ಇದು ಬಹಳ ತುಂಬಾ ಹೆಲ್ಪ್ ಆಗೈತಿ. ಇದರಿಂದ ನಾವು 10 ಹಲವಾರು ಯೋಜನೆಗಳನ್ನು ಕೆಲಸ ಮಾಡಕತ್ತಿದ್ದೆವು. ಆಮೇಲೆ ಉಳಿದ ಇಲಾಖೆಯಿಂದ ಕೂಡ ನಮ್ಮ ಸಂಜೀವಿನಿ ವತಿಯಿಂದ ನಾವು ತುಂಬಾ ಹೆಲ್ಪ್ ತಗೊಂಡಿವು. ಮಹಿಳೆಯರಿಗೆ ಬಹಳ ಇದು ಅನುಕೂಲ ಆದಂತ ಸಂಜೀವಿನಿ ಒಕ್ಕೂಟ. ಇದರ ಜೊತೆಗೆ ನಾವು ಮತ್ತೆ 10 ಹಲವಾರುಗಳನ್ನು ಯೋಜನೆಗಳು ಸಹಿತ ನಮಗೆ ಬರಕತ್ತಿದ್ದವು. ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಸೇಲ್ ಮಾಡುವಂತ ಶಕ್ತಿ ನಮ್ಮ ಜಿಲ್ಲಾ ಪಂಚಾಯತಿ ಕೊಟ್ಟೈತಿ. ನನ್ನ ಹೆಸರು ವಿದ್ಯಾಭಾವಿ ಅಂತೇಳಿ, ಗದ್ದನಕೇರಿ ಪಂಚಾಯತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.